ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಧನ್ಯವಾದಗಳು. ಪಾರ್ಕ್ ಥಿಯೇಟರ್ನಲ್ಲಿ ಮೊಲೆಗಳನ್ನು ಕೊಟ್ಟ ಹುಡುಗಿಯರು ಬೇಗ ಯಾವಾಗ ತುಲ್ಲು ಕೊಡುತ್ತಾರೆ? ತುಂಬಾ ಜನ ಗೊತ್ತಿರಬಹುದು ಆನ್ಸರ್ ಇದು. ಪಿರಿಯಡ್ಸ್ ಆದ ನಂತರ ತುಲ್ಲು ಪಿಟಿ ಪಿಟಿಯಾಗಿ ಒದ್ದೆಯಾದಾಗ, ನಿಮ್ಮ ರಸಭರಿತವಾದ ಮಾತುಗಳು ಅವಳ ತುಲ್ಲನ್ನು ಗೆದ್ದಾಗ, ಅಥವಾ ನಿಮ್ಮ ಮನಸ್ಸು ಅವಳ ತುಲ್ಲನ್ನು ಒದ್ದೆ ಮಾಡಿದಾಗ. ನಾನು ಬೇಗ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದೆ. ಮನಸ್ಸು ಕೊಟ್ಟವಳು ತುಲ್ಲು ಕೊಡಲ್ಲ ಅಂತ ಗಾದೆ ಇದೆ, ಆದರೆ ಅದು ಟೈಮ್ ಹಿಡಿಯುತ್ತೆ. ಸೊ ಆನ್ಸರ್, ನಿಮ್ಮ ರಸಭರಿತವಾದ ಮಾತುಗಳು ಅವಳ ತುಲ್ಲನ್ನು ಗೆದ್ದಾಗ. ಎಷ್ಟು ಚೆನ್ನಾಗಿ ಅವಳನ್ನು ಟೆಂಪ್ಟ್ ಮಾಡ್ತೀರ, ಅದು ಬೇಗ ಅವಳು ತಿಗಾವಳಿಬೋದು, ತುಲ್ಗೆಯಬೋದು. ನೆಕ್ಸ್ಟ್, ಯಾವ ಥರದ ತುಲ್ಲು ತುಂಡೆಗೆ ಜಾಸ್ತಿ ಸುಖ ಕೊಡುತ್ತದೆ? ಕಣ್ಣಿಗೆ ಇಷ್ಟ ಆಗಿದ್ದು ತುಂಡೆಗೆ ಇಷ್ಟ ಆಗುತ್ತೆ ಅಂತ ಒಂದು ಗಾದೆನೇ ಇದೆ. ಕಣ್ಣಿಗೆ ಯಾವ ತುಲ್ಲು ಇಷ್ಟ ಆಗುತ್ತೆ ಅಂದರೆ, ಕರಿ ತುಲ್ಲು, ಬಿಳಿ ತುಲ್ಲು, ಪಿಂಕ್ ತುಲ್ಲು, ಗ್ರೇ ತುಲ್ಲು. ಆನ್ಸರ್, ಪಿಂಕ್ ತುಲ್ಲು. ಹೌದು ಗೆಳೆಯರೆ, ಪಿಂಕ್ ತುಲ್ಲು ಜಾಸ್ತಿ ಇಷ್ಟ ಆಗುತ್ತೆ. ನೆಕ್ಸ್ಟ್, ದೆಂಗಿದವರ ಇತಿಹಾಸದಲ್ಲಿ ಅತಿ ಹೆಚ್ಚು ತುಲ್ಲುಗಳನ್ನು ದೆಂಗಿರುವ ಮಹಾಪುರುಷ ಯಾರು? ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು, ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಆನ್ಸರ್ ಇದು. ಚಾರ್ಲಿ ಶೀನ್, ರಿಕ್ ಫ್ಲೇರ್, ವಿಲ್ ಚೇಂಬರ್ಲಿನ್, ಫೆಡೆಲ್ ಕ್ಯಾಸ್ಟ್ರೋ. ಆನ್ಸರ್, ಫೆಡೆಲ್ ಕ್ಯಾಸ್ಟ್ರೋ. ಹೌದು, ಫೆಡೆಲ್ ಕ್ಯಾಸ್ಟ್ರೋ ಒಬ್ಬ ಡಿಕ್ಟೇಟರ್. ಇವನು ಇವನು ಸರಿಸುಮಾರು 35,000 ತುಲ್ಗಳು ದೆಂಗಿಯಾನೆ. ಚಾರ್ಲಿ ಶೀನ್ ಒಬ್ಬ ಅಮೆರಿಕನ್ ಆಕ್ಟರ್, ಇವನು 5,000 ತುಲ್ಗಳು ದೆಂಗಿಯಾನೆ. ರಿಕ್ ಫ್ಲೇರ್ 10,000, ವಿಲ್ ಚೇಂಬರ್ಲಿನ್ ಒಬ್ಬ ಬಾಸ್ಕೆಟ್ಬಾಲ್ ಪ್ಲೇಯರ್, ಇವನು 15-20,000 ತುಲ್ಗಳು ದೆಂಗಿಯಾನೆ. ಎಲ್ಲರಿಗಿಂತ ಫೇಮಸ್ ಯಾರಂದ್ರೆ ಫೆಡೆಲ್ ಕ್ಯಾಸ್ಟ್ರೋ, ಇವನು ಹೆಚ್ಚು ಕಡಿಮೆ 35,000 ತುಲ್ಗಳು ದೆಂಗಿಯಾನೆ. ಫ್ರೆಂಡ್ಸ್, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವೆಲ್ಲ ಏನೊಂದು ಏನೂ ಅಲ್ಲ. ಅದಕ್ಕೆ ಹಣ ಸ್ಟೇಟಸ್ ಗಳಿಸ್ಬೇಕು ಅನ್ನೋದು ಅದಕ್ಕೆ. ದಾರಿಯಲ್ಲಿ ನಡೆದಾಡುವ ಹುಡುಗಿಯರು ಒಂದು ಸುಂದರವಾದ ಹುಡುಗನನ್ನು ಕಂಡರೆ ಏನು ಮಾಡುತ್ತಾರೆ? ಆಪ್ಷನ್ 1, ಮುಖವನ್ನು ಗುರಾಯಿಸುತ್ತಾರೆ. ಆಪ್ಷನ್ 2, ತುಂಬೆಯನ್ನು ಗುರಾಯಿಸುತ್ತಾರೆ. ಆಪ್ಷನ್ 3, ತುಟಿ ಕಚ್ಚುತ್ತಾರೆ. ಆಪ್ಷನ್ 4, ಎಲ್ಲವೂ ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ, ಎಲ್ಲವೂ ಸರಿಯಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಲೈಕ್ ಸಬ್ಸ್ಕ್ರೈಬ್ ಮಾಡಿ.